हाय फ्रेंड्स हेगिद्रे एल्लरू इवत्तु कूड़ा वंदो इनफॉर्मेटिव वीडियो जोतिगे बंदिदीवि इवत्तिना वीडियो दल्ली कोरोनाद थर्ड वेव बग्गे हागू सिंगापुर स्ट्रेन बग्गेनू कूड़ा तिळ्कोळ्ळोण जोतेगे वैक्सीन्स गळ बग्गेनू कूड़ा स्वल्प माहितियन्न तिळ्कोळ्ळोण नमस्कार लास्ट एरडु वीडियो नावु माडिदीवि ओंदु कोरोना बग्गे माहिति एरडनेदु ब्लैक फंगस बग्गे इवत्ते नावु मातडोण कोरोनाद ओंदने अले एरडने अले आयितु इवाग मूरने अले बरोदिदे ಎಲ್ಲಾ ಜನ ತುಂಬಾ ಹೆದರ್ಕೊಂಡಿದ್ದಾರೆ ಯಾಕಂದ್ರೆ ಫಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ವೇವ್ ಅಲ್ಲಿ 60 ಮೇಲೆ ಯಾರಿದ್ದಾರೆ ವಯಸ್ಕರಿದ್ದಾರೆ ಅವರಿಗೆ ಜಾಸ್ತಿ ಅಟ್ಯಾಕ್ ಆಗಿತ್ತು ಕೊರೋನಾ ಸೊ ಇವಾಗ ಎರಡನೇ ಅಲೆಯಲ್ಲಿ 30-49 ವರ್ಷ ಜನ ಯಾರಿದ್ದಾರೆ ಅವರಿಗೆ ಅಟ್ಯಾಕ್ ಆಗಿದೆ ಸೊ ಫಸ್ಟ್ 60 ಮೇಲೆ ಅಟ್ಯಾಕ್ ಆಗಿತ್ತು ಅಂದ್ರೆ ಸೆಕೆಂಡ್ ಅಲ್ಲಿ 30-49 ಅದಕ್ಕೋಸ್ಕರ ಜನ ಹೆದರ್ಕೊಂಡಿದ್ದಾರೆ ಥರ್ಡ್ ವೇವ್ ಅಲ್ಲಿ ಅದು ಮಕ್ಕಳಿಗೆ ಅಟ್ಯಾಕ್ ಆಗೋ ಚಾನ್ಸ್ ಇದೆ ಅಂತ ಅದು ಕಾರಣನೂ ಇದೆ ಯಾಕಂದ್ರೆ ಹೇಳಿದ್ರೆ ನೋಡಿ ಸೆಕೆಂಡ್ ವೇವ್ ಬರಬೇಕಾದ್ರೆ ಆಲ್ಮೋಸ್ಟ್ 45+ ಜನ ಇದ್ದವರಿಗೆ ವ್ಯಾಕ್ಸಿನೇಷನ್ ಆಗೋಗ್ಬಿಟ್ಟಿತ್ತು ಸೊ ಮತ್ತೆ ಕೆಲವು ಜನ ಮೊದಲೇ ಅಲ್ಲಿಂದ ಹೆದರ್ಕೊಂಡು ಮನೆಯಲ್ಲೇ ಇದ್ರು ಹಾಗೂ ವ್ಯಾಕ್ಸಿನೇಷನ್ ಕೂಡ ಆಗೋಗಿತ್ತು ಯಾಕೆ ಯಾರಿಗೆ 45 ಮೇಲ್ಪಟ್ಟವರಿಗೆ 45 ಕೆಳಗಡೆ ಇದ್ದವರು ಯುವಕರು ಯಂಗ್ ಪೀಪಲ್ ಯುವಕರು ಅಂತ ಹೇಳಕ್ಕಾಗಲ್ಲ ಯಂಗ್ ಪೀಪಲ್ ಸೊ ಅವರಿಗೆ ಅಷ್ಟೊಂದು ಹೆದರಿಕೆನೂ ಇರಲಿಲ್ಲ ಕೆಲವರಿಗೆ ಹೊರಗಡೆ ಜಾಸ್ತಿ ತಿರುಗಾಡೋದು ಅದೆಲ್ಲ ಮಾಡ್ತಾ ಇದ್ರು ಸೊ ಅದು ಎರಡನೇ ವೇವ್ ಇದೆ ಅದು 30+ ಇದ್ದವರಿಗೆ 30-49 ವರ್ಷದವರಿಗೆ ಜಾಸ್ತಿ ಇಫೆಕ್ಟ್ ಆಗಿದೆ ಈ ಸಲ ಸೊ ಇವಾಗ ಬರ್ತಾ ಇರೋದು ಮೂರನೇ ಅಲೆಯಲ್ಲಿ ಏನಾಗಿದೆ ಇವಾಗ ನಾವು 18+ ಸ್ಟಾರ್ಟ್ ಮಾಡಿದ್ದೀವಿ ವ್ಯಾಕ್ಸಿನೇಷನ್ 18 ಕೆಳಗಡೆ ಇಮ್ಯುನಿಟಿ ಕಡಿಮೆ ಇರುತ್ತೆ ಮಕ್ಕಳಿಗೆ ಯಾಕಂದ್ರೆ 18+ ಎಲ್ಲ ವ್ಯಾಕ್ಸಿನೇಷನ್ ಆಗಿರುತ್ತೆ ಸೊ ಥರ್ಡ್ ವೇವ್ ಅಲ್ಲಿ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಥರ್ಡ್ ವೇವ್ ಅಲ್ಲಿ ನಾವು ಸ್ವಲ್ಪ ಕೇರ್ ತಗೊಳ್ಬೇಕು ಇನ್ನು ವ್ಯಾಕ್ಸಿನೇಷನ್ ಮಕ್ಕಳಿಗೋಸ್ಕರನೂ ಟ್ರಯಲ್ ನಡೀತಾ ಇದೆ ಕ್ಲಿನಿಕಲ್ ಟ್ರಯಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ US ಅಲ್ಲಿ ಎಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಇಂಡಿಯಾದಲ್ಲಿ ಕ್ಲಿನಿಕಲ್ ಟ್ರಯಲ್ ಇನ್ನೂ ನಡೀತಾ ಇದೆ ಆದರೂ ಯಾವಾಗ ಟ್ರಯಲ್ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮೇನ್ ಅಂದರೆ ಏನು ಗೊತ್ತಾ ನಮ್ಮ ಇಂಡಿಯಾ ಭಾರತದಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಇದಾವಲ್ಲ ಅಲ್ಲಿ ಮಕ್ಕಳಿಗೋಸ್ಕರ ಜಾಸ್ತಿ ಫೆಸಿಲಿಟೀಸ್ ಇಲ್ಲ ಎಲ್ಲ ಇರೋದು ದೊಡ್ಡವರಿಗೋಸ್ಕರ ಸೊ ಅದೊಂದು ಕೊರತೆ ಆಗಬಹುದು ಮುಂದೆ ಬಂದರೆ ಅದು ಸ್ವಲ್ಪ ಇಂಪಾರ್ಟೆಂಟು ಹಾಗೂ ಸೆಕೆಂಡ್ ಅಂದರೆ ವ್ಯಾಕ್ಸಿನೇಷನ್ ಹಾಸ್ಪಿಟಲ್ಸ್ ಅನ್ನ ಅಪ್ಗ್ರೇಡ್ ಮಾಡೋದು ಮಕ್ಕಳಿಗೋಸ್ಕರ ಜಾಸ್ತಿಯಾಗಿ ಬೆಡ್ಡು ಮಕ್ಕಳಿಗೋಸ್ಕರ ಜಾಸ್ತಿ ಮೆಡಿಕಲ್ ಸ್ಟಾಫ್ ಅನ್ನ ಟ್ರೈನ್ ಮಾಡಬೇಕು ಅದೆಲ್ಲ ಮಾಡಬೇಕು ಸೊ ಇನ್ನೊಂದು ಮಾತು ಹೇಳಿದೆ ನಾನು ಇವಾಗ ವ್ಯಾಕ್ಸಿನೇಷನ್ ಆದರೆ ಬರೋದೇ ಇಲ್ಲ ಅಂತ ನೀವು ತಿಳ್ಕೊಳ್ಬಹುದು ಅಥವಾ ನೀವು ಕ್ವಶನ್ ಕೇಳ್ಬೋದು ಅರೆ ನೀನು ಹೇಳ್ತಾ ಇದೆಯಾ ಕ್ವಶನೇಷನ್ ವ್ಯಾಕ್ಸಿನೇಷನ್ ಆದರೆ ಬರೋದೇ ಇಲ್ಲ ಅಂತ ಎಷ್ಟು ಜನ ನಮ್ಮ ಕಡೆ ವ್ಯಾಕ್ಸಿನೇಷನ್ ಆದವರಿಗೆ ಕೊರೋನಾ ಬಂದಿದೆ ಹೌದು ನಿಜವಾಗ್ಲೂ ಬರೋದೇ ಇಲ್ಲ ಅಂತ ನಾನು ಹೇಳಿದ್ದು ತಪ್ಪು ವ್ಯಾಕ್ಸಿನೇಷನ್ ತಗೊಂಡವ್ರಿಗೂ ಬರ್ತಾ ಇದೆ ಬಟ್ ನಮ್ಮ ಭಾರತದ ವ್ಯಾಕ್ಸಿನೇಷನ್ ಏನಿದೆಯೋ ಇವಾಗ 2 ಇವಾಗ 3 ಬಂದಿದೆ ಸೊ ಸ್ಪುಟ್ನಿಕ್ ಹೊಸದು ಸದ್ಯಕ್ಕೆ ನಾವು ಈಗ ಯೂಸ್ ಮಾಡ್ತಾ ಇರೋದು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಮತ್ತೆ 3 ಸ್ಪುಟ್ನಿಕ್ ಆದರೆ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಇದೆಯಲ್ಲ ಅದು ಹತ್ತತ್ರ 70% ತನಕ ಇಫೆಕ್ಟಿವ್ ಆಗಿದೆ ಅಂದರೆ ನೀವು 100 ತಗೊಂಡ್ರೆ 70 ಬರಲ್ಲ ಅಂತ ಹೇಳ್ಬೋದು ಅಂದರೆ ಅವರಲ್ಲಿ ಆ್ಯಂಟಿಬಾಡಿ ರೆಡಿ ಆಗುತ್ತೆ ಬಟ್ ಇನ್ನು 30 ಇದಾರಲ್ವಾ ಅವರಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ ಸೊ ನಾವು ಹೆದರ್ಕೊಂಡು ತಗೊಳ್ಳದೇ ಇರಬಾರ್ದು ನಾವು ತಗೊಳ್ಬೇಕು ಯಾರಿಗೆ ಗೊತ್ತು ನಾವು 100 ಅದು 70 ಒಳಗಡೆ ಇದ್ರೆ ಹೇಳೋಕ್ಕಾಗಲ್ಲ ವ್ಯಾಕ್ಸಿನ್ ತಗೊಂಡವರೆಲ್ಲ ಕೊರೋನಾ ಬಂದಿದೆ ಅಂತ ನಾವು ತಗೊಳ್ಳದೇ ಇರೋದು ತಪ್ಪು ನಾವು ತಗೊಳ್ಬೇಕು ವ್ಯಾಕ್ಸಿನ್ ಯಾಕಂದ್ರೆ ಇದು ಅದರಿಂದ ನಮಗೆ ಒಳ್ಳೆಯದು ಅದರಿಂದ ನಮ್ಮಲ್ಲಿ ಆ್ಯಂಟಿಬಾಡಿ ರೆಡಿ ಆಗುತ್ತೆ ಸೊ ನಾವು ವ್ಯಾಕ್ಸಿನ್ ಅನ್ನು ತಗೊಳ್ಬೇಕು ಬೇರೆಯವರು ಹೇಳ್ತಾ ಇದ್ದಾರೆ ನಮಗೂ ಬಂತು ಅಥವಾ ಯಾರು ವ್ಯಾಕ್ಸಿನೇಷನ್ ತಗೊಂಡು ಅವ್ರಿಗೂ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ತಗೊಳ್ಳದೆ ಇರಬೇಡಿ ಯಾಕಂದ್ರೆ ಅದು ದೊಡ್ಡ ತಪ್ಪು ನೀವು ಮಾಡ್ತಾ ಇರೋದು ಸೊ ಅದರಿಂದ ಏನಾಗುತ್ತೆ ನಿಮ್ಮ ಆ್ಯಂಟಿಬಾಡಿ ರೆಡಿ ಆಗೋದ್ರಿಂದ ನಿಮ್ಮ ಬಾಡಿಯಲ್ಲಿ ಕೊರೋನಾ ವಿರುದ್ಧ ಹೋರಾಡೋಕ್ಕೆ
ಶಕ್ತಿ ಬರುತ್ತೆ. ಎರಡು ವ್ಯಾಕ್ಸಿನ್ ಡೋಸ್ ಅನ್ನು ತಗೊಳ್ಳಿ, ಎರಡು ಡೋಸ್ ತಗೊಂಡ ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಆಂಟಿಬಾಡಿ ರೆಡಿ ಆಗುತ್ತೆ. ಸೊ ನೀವು ಅದರ ಬಗ್ಗೆ ಯಾವುದು ಟೆನ್ಷನ್ ತಗೊಳ್ಬೇಡಿ. ಅಂದ್ರೆ ಕೆಲವರು ಇನ್ನೊಂದು ಹೆದರಿಕೆ ಇದೆ, ಸುಮಾರು 0.6% ಯಾರು ವ್ಯಾಕ್ಸಿನ್ ತಗೊಳ್ತಾರೆ ಅವರಲ್ಲಿ 0.6% ಸ್ವಲ್ಪ ಕೆಲವೊಂದು ಸಿಂಪ್ಟಮ್ಸ್ಗಳು ಕಾಣ್ತವೆ, ಜ್ವರ, ಮೈಕೈ ನೋವು, ತಲೆನೋವು. ಆ 0.6% ಇರಬಹುದು, ಬಟ್ ಅದರಿಂದ ಗುಣ ಆಗ್ತಾರೆ, ಏನು ಹೆದರ್ಕೊಳ್ಳೋದು ಏನಿಲ್ಲ. ಯಾಕಂದ್ರೆ ಎಲ್ಲರ ಬಾಡಿ ಒಂದೇ ಥರ ಇರಲ್ಲ. ಅದು 0.6 ಅಂದರೆ ಭಾಳ ಕಡಿಮೆ ಆಯಿತು. ಅದಕ್ಕೂ ಅದಕ್ಕೊಂದು ಕೆಲವರು ಅದಕ್ಕೆ ಹೆದರ್ಕೊತಾರೆ, ಜ್ವರ ಬರುತ್ತೆ, ತಲೆನೋವು ಬರುತ್ತೆ ವ್ಯಾಕ್ಸಿನ್ ತಗೊಂಡ್ರೆ. ಅಲ್ಲ, ಜ್ವರ ಮತ್ತು ತಲೆನೋವುಗಿಂತ ಕೊರೋನಾ ಭಯಂಕರ ರೀ. ಅದು ಅನುಭವ ಮಾಡಿದವ್ರಿಗೆ ಗೊತ್ತು. ನಮ್ಮ ವಿಡಿಯೋ ನೋಡಿ, ಫಸ್ಟ್ ವಿಡಿಯೋ ಅಥವಾ ಸೆಕೆಂಡ್ ವಿಡಿಯೋ, ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಡೇಂಜರ್ ಅಂತ. ಯಾಕಂದ್ರೆ ನಮಗೂ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸ್ವಲ್ಪ ತಲೆನೋವು ಜ್ವರ ಬಂದರೆ ಬರಲಿ, ಆದರೆ ವ್ಯಾಕ್ಸಿನ್ ಮಾತ್ರ ನೀವು ತಗೊಳ್ಳಿ. ಹಾಗೂ ಇನ್ನೊಂದು ಈ ಟೈಮಲ್ಲಿ ನಡೀತಾ ಇದೆ, ಮೊನ್ನೆ ಮಾನನೀಯ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು, ಸಿಂಗಾಪುರ್ ವೇರಿಯಂಟ್ ಬಂದಿದೆ ಅಂತ, ಅದು ಮಕ್ಕಳಿಗೆ ಜಾಸ್ತಿ ಇಫೆಕ್ಟ್ ಮಾಡ್ತಾ ಇದೆ ಅಂತ. ಸೊ ಹಾಗೇನು ಇಲ್ಲ, WHO ಅದೇನು ಕನ್ಫರ್ಮ್ ಮಾಡಿಲ್ಲ. ಯಾಕಂದ್ರೆ ಸಿಂಗಾಪುರ್ ನಿಮ್ಗೆ ಗೊತ್ತಿರೋ ಹಾಗೆ ಒಳ್ಳೆ ಕೊರೋನಾ ವಿರುದ್ಧ ತುಂಬಾ ಅವರು ಸ್ಟೆಪ್ಸ್ಗಳನ್ನು ತಗೊಂಡಿದ್ರು. ಬಟ್ ಲಾಸ್ಟ್ ಒಂದು 2-3 ವೀಕಲ್ಲಿ ಸುಮಾರು 39 ಪ್ರಕರಣಗಳು ದಾಖಲಾಗಿದ್ದಾವೆ ಮಕ್ಕಳಿಗೆ, ಅಲ್ಲಿ ಲೋಕಲ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ. ಅದನ್ನು ಸ್ವಲ್ಪ ಹೆದರ್ಕೊಂಡು ಮುಖ್ಯಮಂತ್ರಿಗಳು ಹೇಳಿರಬಹುದು. ಅದೇನು ಅವರು, ಅದು ಸಿಂಗಾಪುರ್ ಎಂಬಸಿ ಅವರು ಕನ್ಫರ್ಮ್ ಮಾಡಿದ್ದಾರೆ, ಇದು B.1.617 ಅಂತ. ಅಂದರೆ B.1.617 ಮ್ಯೂಟೆಂಟ್ ಅಂದರೆ ಇದು ನಮ್ಮ ಭಾರತೀಯ ಮ್ಯೂಟೆಂಟ್ ಅಂತ. ಸೊ ಅದ್ರ ಬಗ್ಗೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಭಾರತದಿಂದ ಹೋಗಿರೋದು, ಭಾರತದ ವೇರಿಯಂಟ್ ಅದು B.1.617 ಮ್ಯೂಟೆಂಟ್ ಏನಿದೆ. ಆದ್ರೆ ಇನ್ನೊಂದು ವಿಷಯ ಗೊತ್ತಾ ನಿನ್ಗೆ, ಲಾಸ್ಟ್ 3 ವಾರದಲ್ಲಿ ಕರ್ನಾಟಕದಲ್ಲಿ 19,000 ಮಕ್ಕಳಿಗೆ ಕೊರೋನಾ ಬಂದಿದೆ. ಅಲ್ಲಿ 3 ವೀಕಲ್ಲಿ 30-40 ಒಳಗಡೆ ಬಂದ್ರೆ, ಇಲ್ಲಿ 3 ವಾರದಲ್ಲಿ 19,000 ಓನ್ಲಿ ಕರ್ನಾಟಕ. ಸೊ ನೀವು ತಿಳ್ಕೊಳ್ಳಿ, ಅದು ಮಕ್ಕಳಿಗೂ ಬರ್ತಾ ಇದೆ, ಇವಾಗ್ಲೂ ಬಂದಿದೆ, ಮುಂದೆನೂ 3rd wave ಜಾಸ್ತಿ ಆಗ್ಬೋದು ಅಂತ ತಿಳ್ಕೊಳ್ಳಿ, ಎಷ್ಟು ಜಾಸ್ತಿ ಆಗ್ಬೋದು ಅಂತ. ಇವಾಗ್ಲೇ ಬರ್ತಾ ಇದೆ ಅಂದ್ರೆ, ನಾನು ಕರ್ನಾಟಕದ ಹೇಳಿದ್ದೀನಿ, ನೀವು ಬೇಕಾದ್ರೆ ನ್ಯೂಸ್ ಅಲ್ಲಿ ನೋಡಿ ಅಥವಾ ಗೂಗಲ್ ಅಲ್ಲಿ ಚೆಕ್ ಮಾಡಿ. 3 ವಾರದಲ್ಲಿ 19,000 ಮಕ್ಕಳು, ಪಾಪ ದೊಡ್ಡವರಂತೂ ಬಿಡಿ. ಮತ್ತೆ ಮಕ್ಕಳಲ್ಲಿ ಕೆಲವೊಂದು ಕಡೆ ಅಂತ ಕರ್ನಾಟಕದಲ್ಲಿ ಜಾಸ್ತಿ ಬಂದಿರೋದು ಎಲ್ಲ ಸ್ಟೇಟ್ಗಿಂತಲೂ. ಸೊ ನೀವು ಅದ್ರ ಕೊರೋನಾ ಸಿಂಗಾಪುರ್ ವೇರಿಯಂಟ್ ಅಂತ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ನಾರ್ಮಲ್, ಅದು ನಮ್ಮ ಇಂಡಿಯಾದಲ್ಲಿ ಯಾವುದು ಮ್ಯೂಟೆಂಟ್ ಇದೆಯಲ್ವಾ, B.1.617 ಅದೇ ಅದು. ಸೊ ಅದ್ರ ಬಗ್ಗೆನು ಏನು ವರಿ ಮಾಡ್ಕೊಳ್ಬೇಡಿ. ಸೊ ಈ ಗೊತ್ತಾಯ್ತಲ್ವಾ, ಇನ್ನೇನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು, ನಾವು ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.